ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಕ್ಯಾರೆಟ್ ವಡೆ. ಹಾಗಿದ್ರೆ ಕ್ಯಾರೆಟ್ ವಡೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನು ನೋಡೋಣ, ಬನ್ನಿ. ಮೊದಲನೇದಾಗಿ ಒಂದು ಕಪ್ ತುರಿದಿರುವ ಕ್ಯಾರೆಟ್, ಅರ್ಧ ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಕಡಲೆ ಹಿಟ್ಟು, ಒಂದು ಸಣ್ಣ ಕಟ್ ಮಾಡೋ ಈರುಳ್ಳಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ, ಒಂದು ಟೀಸ್ಪೂನ್ ಅಚ್ಚ ಕರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಕರೆಯಲು ಬೇಕಾಗುವಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳಿ. ಕ್ಯಾರೆಟ್ ವಡೆ ಮಾಡಲು ಬೇಕಾಗಿರೋ ಸಾಮಗ್ರಿಗಳನ್ನು ನೋಡಿದ್ರಲ್ಲ, ಈಗ ಕ್ಯಾರೆಟ್ ವಡೆ ಮಾಡುವ ವಿಧಾನವನ್ನು ನೋಡೋಣ, ಬನ್ನಿ. ಈಗ ಒಂದು ಬೌಲಿಗೆ ಒಂದು ಕಪ್ ಕ್ಯಾರೆಟ್ ತುರಿ ಹಾಕಿ, ಒಂದು ಕಟ್ ಮಾಡಿರೋ ಈರುಳ್ಳಿ ಹಾಕಿ, ಸ್ವಲ್ಪ ಹಚ್ಚ ಕರದ ಪೌಡ್ರ್ ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕಿ, ಅರ್ಧ ಕಪ್ ಕಡಲೆ ಹಿಟ್ಟು ಹಾಕಿ, ಸ್ವಲ್ಪ ಕರಿಬೇವು ಹಾಕಿ, ಸ್ವಲ್ಪ ಕೊತ್ತಂಬರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ನೀರು ಜಾಸ್ತಿ ಬೇಕಾಗಂಗಿಲ್ಲ, ನೋಡಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕೋಬೇಕು. ಕ್ಯಾರೆಟ್ನಲ್ಲಿ ನೀರಿನಂಶ ಇರೋದ್ರಿಂದ ನಾವು ನೀರು ನೋಡ್ಕೊಂಡು ಹಾಕೋಬೇಕು. ನೋಡಿ, ಈ ರೀತಿ ಎಲ್ಲ ಮಿಶ್ರಣವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಕಲಸಿ ಹಿಟ್ಟು ರೆಡಿ ಮಾಡ್ಕೊಳ್ಳಿ. ಈ ಹಿಟ್ಟು ಕಲಸಿ ರೆಡಿ ಮಾಡಿಟ್ಟೀವಿ. ಈಗ ಎಣ್ಣೆಯನ್ನು ಕಾಯಲಿಡೋಣ. ಒಂದು ಪಾತ್ರೆಯನ್ನು ಇಟ್ಟು ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಹಾಕಬೇಕು. ಎಣ್ಣೆ ಬಿಸಿ ಆಗುವಷ್ಟರಲ್ಲಿ ನಾವು ವಡೆಗಳನ್ನು ತಟ್ಕೊಳ್ಳೋಣ. ನಮಗೆ ಯಾವ ಸೈಜ್ನಲ್ಲಿ ಬೇಕೋ ಆ ಸೈಜ್ನಲ್ಲಿ ವಡೆಗಳನ್ನು ತಟ್ಕೊಳ್ಳಿ. ಮಕ್ಕಳು ಕ್ಯಾರೆಟ್ ತಿಂದೇ ಇದ್ದಾಗ ನಾವು ಈ ರೀತಿ ವಡೆಗಳನ್ನು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಎಲ್ಲ ವಡೆಗಳನ್ನು ಈ ರೀತಿ ತಟ್ಟಿ ರೆಡಿ ಮಾಡಿಟ್ಕೊಳ್ಳಿ. ತಟ್ಟಿ ರೆಡಿ ಮಾಡಿಕೊಂಡಿರುವಂಥ ವಡೆಗಳನ್ನು ಒಂದೊಂದಾಗಿ ಎಣ್ಣೆಯಲ್ಲಿ ಬಿಡಿ. ಮೀಡಿಯಂ ಫ್ಲೇಮ್ನಲ್ಲಿ ಎರಡೂ ಬದಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಟು ಫ್ರೈ ಮಾಡಿದರೆ ಮೇಲುಗಡೆ ಮಾತ್ರ ಬೇಯುತ್ತೆ, ಒಳಗಡೆ ಬೇಯಲ್ಲ. ಹಾಗಾಗಿ ಲೋ ಫ್ಲೇಮ್ನಲ್ಲಿ ಎರಡು ಬದಿ ಚೆನ್ನಾಗಿ ಬೇಯಿಸ್ಕೋಬೇಕು. ಈ ರೀತಿ ಎರಡು ಬದಿ ಗೋಲ್ಡನ್ ಬ್ರೌನ್ ಬರೋವರೆಗೆ ಫ್ರೈ ಮಾಡಿ ತೆಗೆದರೆ ಬಿಸಿ ಬಿಸಿಯಾಗಿರುವಂಥ ಕ್ಯಾರೆಟ್ ವಡೆ ಸವಿಯಲು ರೆಡಿ. ಕ್ಯಾರೆಟ್ ವಡೆ ಮಾಡೋ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.